ಸಿಬಿಎನ್ ವಾರ್ತೆಗಳ ಪ್ರಾಯೋಜಕರು ಜಗದೀಶ್ ಗಟ್ಟು ಅವರು ಮತ್ತೊಮ್ಮೆ ಹೊಸ ಲೇಔಟ್ನೊಂದಿಗೆ ಫ್ಲಾಟುಗಳನ್ನು ಮಾರಾಟಕ್ಕೆ ತಂದಿದ್ದಾರೆ. 170 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. ನಾಗಭೂಷಣ ಮೋಟಾರ್ಸ್ ಅಪೋಸಿಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಲಿಂಕ್ಸ್ ರೋಡ್ ರಾಯಚೂರು. ಸುತ್ತಿರುವ ಅಚ್ಚುಮೆಚ್ಚಿನ ರಂಗು ರಂಗಿನ ಸೇರೆಗಳು ರಾಜಲಕ್ಷ್ಮಿ ಸ್ಯಾರೀಸ್ ನಿಯರ್ ಆರ್ಕೆ ಲ್ಯಾಬ್ ಬಂಗಿಕುಂಟ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ನಮಸ್ಕಾರ, ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ. ಶಾಖೋತ್ಪನ್ನ ಕೇಂದ್ರಗಳಿಗೆ ಬೇಡಿಕೆ, ಕಲ್ಲಿದ್ದಲು ಪೂರೈಕೆಗೆ ಸಿಂಗರೇಣಿ ಕಂಪನಿಯೊಂದಿಗೆ ಸಭೆ, ಜಿ ಕುಮಾರ್ ನಾಯಕ್. ಪ್ರಚಾರ ಸಭೆ ದೇಣಿಗೆ ಸಂಗ್ರಹಕ್ಕೆ ಚಾಲನೆ. ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ 11ನೇ ಮಹಾ ಅಧಿವೇಶನ ಯಶಸ್ವಿಗೆ ಕೈಜೋಡಿಸಿ ಆರ್ವಾನ್ಸಯ್ಯ. ಸಮಾಜದಲ್ಲಿ ಮಂಗಳಮುಖಿಯರನ್ನು ನೋಡುವ ದೃಷ್ಟಿ ಬದಲಾಗಲಿ, ಮಹೇಶ್ ಪಾಟೀಲ್. ಆರ್ಯವೈಶ್ಯ ವಧುವರರ ಸಮಾವೇಶ, ಆರ್ಯವೈಶ್ಯ ಮಹಾಮಂಡಳಿ ಕಾರ್ಯ ಶ್ಲಾಘನೀಯ, ಸಾವಿತ್ರಿ ಪುರುಷೋತ್ತಮ್. ಹಾಡೊಂದು ಆಡಬೇಕು ಸಂಗೀತ ಕಾರ್ಯಕ್ರಮ, ಸಂಗೀತ ಕಲೆಗೆ ಪ್ರೋತ್ಸಾಹ ಅಗತ್ಯ, ನ್ಯಾಯಾಧೀಶ ಬೈಲೂರು ಶಂಕರರಾಮ್. ಸಂಗೀತ ಸಮ್ಮೇಳನ, ಪಂಡಿತ್ ಪುಟ್ಟರಾಜ್ ಗವಾಯಿಗಳು, ಮಾತೃ ಹೃದಯಗಳು, ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಮತ್ತು ಸಿಂಧನೂರು ಪ್ರಶಾಂತ್ ಕಾಲೋನಿಯಲ್ಲಿ ಬಿಸ್ಬಿಟ್ಟು ಜಟ, 5 ಜನರ ಬಂಧನ. ವಾರ್ತೆಗಳ ವಿವರ. ರಾಜ್ಯದ ಶಾಖೋತ್ಪನ್ನ ಕೇಂದ್ರಗಳಲ್ಲಿ ಎದುರಾಗಿರುವ ಕಲ್ಲಿದ್ದಲು ಕೊರತೆ ನೀಗಿಸಲು ರಾಜ್ಯ ಸರ್ಕಾರ ಪ್ರಯತ್ನಿಸಿದ್ದು, ಬೇಡಿಕೆ ಕಲ್ಲಿದ್ದಲು ಸರಬರಾಜು ಮಾಡುವ ಕುರಿತು ಸಿಂಗರೇಣಿ ಕಲ್ಲಿದ್ದಲು ಕಂಪನಿಯೊಂದಿಗೆ ಸೋಮವಾರ ಹೈದರಾಬಾದ್ನಲ್ಲಿ ಸಭೆ ನಿಗದಿಪಡಿಸಲಾಗಿದೆ ಎಂದು ಕರ್ನಾಟಕ ವಿದ್ಯುತ್ ನಿಗಮದ ನಿರ್ದೇಶಕ ಜೆ ಕುಮಾರ್ ನಾಯ್ಕ ಹೇಳಿದರು. ಅವರು ಇಂದು ಶಕ್ತಿನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜುಲೈನಲ್ಲಿ ಮಳೆಯಾಗಿದ್ದರಿಂದ ಕಲ್ಲಿದ್ದಲು ಗಣಿಗಾರಿಕೆಯಿಂದ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿದೆ. ಜುಲೈನಿಂದ ಸೆಪ್ಟೆಂಬರ್ ವರೆಗೆ ಪೂರೈಕೆಯಲ್ಲಿ ವ್ಯತ್ಯಾಸದಿಂದಾಗಿ ದಾಸ್ತಾನಿನಲ್ಲಿದ್ದ ಅಭಾವ ಕಂಡುಬಂದಿದೆ. ವೈಟಿಪಿಎಸ್ ಮತ್ತು ಬಿಟಿಪಿಎಸ್ನಿಂದ ಕಲ್ಲಿದ್ದಲು ಲಭ್ಯವಿದ್ದು ಆರ್ಟಿಪಿಎಸ್ನಲ್ಲಿ ಖಾಲಿಯಾಗಿದೆ. ವೆಸ್ಟರ್ನ್ ಕೋಲ್ ಫೀಲ್ಡ್, ಮಹಾನದಿ ಹಾಗೂ ಸಿಂಗರೇಣಿ ಕಲ್ಲಿದ್ದಲು ಪೂರೈಕೆ ಕಡಿಮೆಯಾಗಿದೆ. 2015-16 100% ಕಲ್ಲಿದ್ದಲು ಪೂರೈಕೆಯಾಗಿತ್ತು. 2016-17 65%, 2017-18 2018-19 18% ಮಾತ್ರ ಬಂದಿತ್ತು. ಕೊರತೆ ಕಲ್ಲಿದ್ದಲು ಪೂರೈಸುವ ಕುರಿತಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಸಂಪರ್ಕದಲ್ಲಿದ್ದಾರೆ. 3 ತಿಂಗಳಲ್ಲಿ ಮಹಾನದಿಯಿಂದ 2ನೇ ತ್ರೈಮಾಸಿಕದಲ್ಲಿ ಪೂರೈಕೆಯಾಗಿದೆ ಎಂದರು. ಕಾಮಗಾರಿಗಳೇ ನಡೀತಾ ಇದ್ದಾವೆ. ರೈಲ್ವೇಸ್ ಮತ್ತು ವ್ಯಾಗಂಟಿ ಪ್ಲಸ್ ಅಂದರೆ ನಮ್ಮ ಕೋಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ಸ್ ಬಗ್ಗೆ ಅವುಗಳು ಕೂಡ ಈಗ ಬೆಳಗ್ಗೆಯಿಂದ ಅದನ್ನು ರಿವ್ಯೂ ಮಾಡಿದ್ದೇನೆ, ಇನ್ಸ್ಪೆಕ್ಷನ್ ಮಾಡಿದ್ದೇನೆ. ಮತ್ತು ಈ ಪತ್ರಕರ್ತರ ಸಭೆ ಮುಗಿದ ನಂತರ ಕೂಡ ನಾನು ಅವ್ರಿಗೆ ಇನ್ನೂ ಡೀಟೇಲ್ಡ್ ಮೀಟಿಂಗ್ ಕೂಡ ತೆಗೆದುಕೊಳ್ತಾ ಇದ್ದೇನೆ. ಇದು ಈ ಸ್ಥಳ ಪರಿಶೀಲನೆ ಮಾಡುವಂಥದ್ದು ಈಗ ಹೋದ್ಸಲಿ ಬಂದಿದ್ದೆ ಅಬೌಟ್ 20-25 ಡೇಸ್ ಬ್ಯಾಕ್, ಐ ಹ್ಯಾಡ್ ಕಮ್ 3 ಡೇಸ್ ಬ್ಯಾಕ್, ನಾವು ಐ ಹ್ಯಾವ್ ಕಮ್. ಇದಾದ ನಂತರ ನಾವು ನಾಳೆ ಹೈದರಾಬಾದ್ನಲ್ಲಿ ಸಿಂಗರೇಣಿ ಕೋಲ್ ಕಂಪ್ನಿಯ ಜೊತೆಗೆ ಹಾಗೂ ರೈಲ್ವೇಸ್ನವ್ರ ಜೊತೆಗೆ ನನ್ನ ಸಭೆಗಳು ನಡೀತಾ ಇದ್ದಾವೆ. ನಂತರ ನಾಳೆ ಮಂಗಳವಾರ ಈ ಎಲ್ಲ ಎರ್ಮರಸ್ ಮತ್ತು BTPS ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಸವಿವರವಾದಂಥ ಒಂದು ಪರಿಶೀಲನಾ ಸಭೆಯನ್ನು ನಡೆಸಲಿದ್ದೇನೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತಿನ ದಿವಸ ನಾವು ಒಂದು ಸ್ಥಳ ಪರಿಶೀಲನೆ ಮಾಡಿಕೊಂಡು ಅಲ್ಲಿ ಏನು ಆ್ಯಕ್ಚುಲ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯದ ವಿದ್ಯುತ್ ಪರಿಸ್ಥಿತಿಯ ಬಗ್ಗೆಯೂ ಕೂಡ ನೀವು ಹಲವಾರು ವಿಷಯಗಳನ್ನ ಇಲ್ಲಿ ಇವತ್ತಿನ ದಿವಸ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ.
ಅದಕ್ಕೆ ಒಂದು ಸೂಕ್ತವಾದಂಥ ಉತ್ತರವನ್ನು ನೀಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಏನು ಯಾವ ರೀತಿ ನಮ್ಮ ಪರಿಸ್ಥಿತಿ ಇದೆ ಮತ್ತು ಅದನ್ನು ಯಾವ ರೀತಿ ನಾವು ನಿಭಾಯಿಸ್ತಾ ಇದ್ದೀವಿ ಅನ್ನೋದನ್ನು ತಮಗೆ. ಕಲ್ಲಿದ್ದಲು ಪೂರೈಕೆಯಲ್ಲಿ ತೊಂದರೆಗೆ ಖಚಿತ ಕಾರಣವಿಲ್ಲ, ಮಳೆಯಾಗಿರಬಹುದು, ರೈಲ್ ವ್ಯಾಗನ್ ಸಮಸ್ಯೆಯಾಗಿದೆ. ಸಿಂಗರೇಣಿಯಿಂದ ಬಳ್ಳಾರಿ ಮತ್ತು YTPSಗೆ ಪೂರೈಕೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಪೂರೈಕೆ ಮತ್ತು ಬೇಡಿಕೆಯಲ್ಲಿ ಆಗುತ್ತಿರುವ ವ್ಯತ್ಯಾಸದಿಂದ ಸಮಸ್ಯೆಯನ್ನು ನೀಗಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಪ್ರತಿದಿನವೂ 1.5 ರೇಕ್ ಪೂರೈಕೆ ಸಮ್ಮತಿ ದೊರಕಿದೆ. ಕಲ್ಲಿದ್ದಲು ಸಮಸ್ಯೆಗೆ ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಿದ್ದು ವೆಸ್ಟರ್ನ್ ಕೂಲ್ ಫೀಲ್ಡರ್ಸ್ನಿಂದ ಭರವಸೆ. ಮಹಾನದಿ ಮತ್ತು ಸಿಂಗರೇಣಿಯಿಂದ ತಲಾ 2 ರೇಕ್ ಪೂರೈಕೆಯಾಗಲಿದೆ. ದಾಸ್ತಾನು ಹೆಚ್ಚಿಸಿಕೊಂಡು ಕಲ್ಲಿದ್ದಲು ಕೊರತೆ ನೀಗಿಸಲಾಗುತ್ತದೆ ಎಂದರು. YTPSಗೆ SCLCಯಿಂದ ಪ್ರತಿದಿನ 2 ರೇಕ್ ಪೂರೈಕೆ ಮಾಡುವ ಸಾಧ್ಯತೆಗಳಿರುವುದರಿಂದ RTPS ಸರಿಸಮಾನವಾದ ವಿದ್ಯುತ್ YTPSನಿಂದ ಉತ್ಪಾದನೆಯಾಗಲಿದೆ. ಬೇಸಿಗೆಯ ದಿನಗಳನ್ನು ಎದುರಿಸಲು ಈಗಾಗಲೇ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಬಳಕೆಯಾಗದೆ ಉಳಿಯುವ ಶಾಖೋತ್ಪನ್ನ ಜಲಾಧಾರಿತ ಘಟಕಗಳ ವಿದ್ಯುತ್ ಬೇಸಿಗೆ ಸಮಸ್ಯೆಯಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಈಗಾಗಲೇ ಬಹುತೇಕ ಜಲಾಧಾರಿತ ಘಟಕಗಳನ್ನು ಉತ್ಪಾದನೆ ಸ್ಥಗಿತಗೊಳಿಸಿ ಸೋಲಾರ್ ಪವನ್ ವಿದ್ಯುತ್ ಬಳಸಿಕೊಳ್ಳಲಾಗುತ್ತದೆ. 5 ಲಕ್ಷ ಮೆಟ್ರಿಕ್ ಟನ್ ಕಲ್ಲಿದ್ದಲು ಪಡೆಯಲು ಟೆಂಡರ್ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದರು. ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ, ಬೇಡಿಕೆಯ ವಿದ್ಯುತ್ ಪೂರೈಕೆಗೆ ಸೋಲಾರ್ ಮತ್ತು ಪವನ್ ಶಕ್ತಿಯಿಂದ ಲಭ್ಯವಾಗುತ್ತಿದೆ. 5034 ಮೆಗಾವ್ಯಾಟ್ ವಿದ್ಯುತ್ ದೊರೆಯುತ್ತಿದೆ. ಬೇಡಿಕೆ ವಿದ್ಯುತ್ ಲಭ್ಯವಾಗುತ್ತಿರುವುದರಿಂದ ಕಲ್ಲಿದ್ದಲು ಮತ್ತು ಜಲಾಧಾರಿತ ಘಟಕಗಳನ್ನು ಸ್ಥಗಿತಗೊಳಿಸಿ ಲಭ್ಯವಿರುವ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ, ಔದ್ಯೋಗಿಕ, ಕೃಷಿ ಹಾಗೂ ಮನೆ ಬಳಕೆಗೆ ಬೇಡಿಕೆ ವಿದ್ಯುತ್ ಪೂರೈಸುವ ಸಾಮರ್ಥ್ಯವಿದೆ. ಗರಿಷ್ಠ 9,250 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ಇದ್ದರೂ ಪೂರೈಕೆ ಮಾಡಲಾಗುತ್ತದೆ ಎಂದರು. ರಾಜ್ಯದ ಶಾಖೋತ್ಪನ್ನ ಘಟಕಗಳಿಗೆ ಅಗತ್ಯವಿರುವ ಕಲ್ಲಿದ್ದಲು ಪೂರೈಕೆ ಪ್ರತ್ಯೇಕ ಗಣಿ ನೀಡುವ ಪ್ರಸ್ತಾವನೆಗೆ ಅರ್ಜಿ ಸಲ್ಲಿಸಿದ್ದು ಪರಿಶೀಲನಾ ಹಂತದಲ್ಲಿದೆ. ಪ್ರತ್ಯೇಕ ಕಲ್ಲಿದ್ದಲು ಗಣಿ ಲಭ್ಯವಾದಲ್ಲಿ ಪೂರೈಕೆ ಹಾಗೂ ಉತ್ಪಾದನೆಯ ಸಮಸ್ಯೆ ನೀಗಲಿದೆ. ಗೋರಖ್ಪಲ್ಲಿ ಕಲ್ಲಿದ್ದಲು ಗಣಿಯನ್ನು ಈ ಹಿಂದೆ ನಿಗದಿಗೊಳಿಸಲಾಗಿತ್ತು, ಆದರೆ ರದ್ದುಗೊಳಿಸಿದ್ದರಿಂದ ಪ್ರತ್ಯೇಕ 2 ಗಣಿಗಳನ್ನು ನೀಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಕೃಷಿಗಳು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವು ಕೂಡ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ, ಅದರ ಪ್ರಕಾರ ನಾವು ಅಪ್ಲೈ ಕೂಡ ಮಾಡ್ಕೊಂಡಿದ್ದೀವಿ. ಬಹುಶಃ ನಾನು ಹಿಂದಿನ ಒಂದು ಸಭೆಯೊಳಗೆ ನಾನು ನಿಮ್ಮ ಜೊತೆ ಮಾತಾಡುವಾಗ ಹೇಳ್ಕೊಂಡಿದ್ದೆ, ಗೋಗ್ರಪಲ್ಲಿದಲ್ಲ, ಅದಾದ ನಂತರದ್ದು. ಗೋಗ್ರಪಲ್ಲಿದು ಅದು ಹಾಗೆ ಉಳ್ಕೊಂಡಿತ್ತು, ಅದನ್ನು ನಮಗೆ ಇಲ್ಲ ಬೇರೆಯವರಿಗೆ ಕೊಡ್ತೀವಿ ಅಂಥೇಳಿ ಅವರು ಕೊಟ್ಟಿದ್ದಾರೆ, ಅದು ನಮಗೆ ಸಿಗಲಿಲ್ಲ. ತದನಂತರ ಒಂದು ನೋಟಿಫಿಕೇಷನ್ ಆಗಿದೆ, ಅದರಲ್ಲಿ ಒರಿಸ್ಸಾ ಮತ್ತು ಛತ್ತೀಸ್ಗಢದಲ್ಲಿರುವಂಥ ಮೈನ್ಗಳ ಬಗ್ಗೆ, ಮಂದಾಕಿನಿ ಹೆಸರೇನು, ಮೂರಿದ್ದಾವೆ ಮೈನ್ಗಳು, 4 ಮೈನ್ ಇದೆ, ಅದರಲ್ಲಿ ನಾವು 3ಕ್ಕೆ ನಾವು ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ, ಯಾವುದಾದ್ರೂ ಕೊಡಿ ಅಂಥೇಳಿ. ಅದರಲ್ಲಿ ಎರಮರಸ್ 1 & 2 ಮತ್ತು BTPS 3 ಇದು ಈ ಹೊಸದಾಗಿ ಬಂದಿರುವಂಥದ್ದು, ಅವಕ್ಕೆ ನೀವು ಹಿಂದೆ ನಮಗೆ ಕೊಟ್ಟಿದ್ದಿರಿ, ಅದರಲ್ಲಿ ಕೊನೆಗೆ ನಮಗೆ ಸಿಗಲಿಲ್ಲ ಅದು, ಆದ್ದರಿಂದ ಇದಕ್ಕೆ ಹೊಸ ಒಂದು ಮೈನ್ ಕೊಡಿ ಅಂಥೇಳಿ ಒಳ್ಳೆಯ ಮೈನ್ನ ನಾವು ಕೇಳಿದ್ದೀವಿ, ಮಂದಾಕಿನಿ ಅನ್ನೋದು ಕೇಳ್ತಾ ಇದ್ದೀವಿ. ಇದಲ್ಲದೇ ನಾವು ಮುಂದಿನ ಏನು ಬೇಕಾಗುತ್ತೆ ನಮಗೆ, ನಮಗೆ BTPS 1 & 2 ನಮಗೆ ಈಗ ಸದ್ಯದಲ್ಲಿ ಸಿಗ್ತಾ ಇಲ್ಲ, ಅಥವಾ ಮತ್ತೆ ಮುಂದೆ ನಾವೇನಾದರೂ ಶಾಖೋತ್ಪನ್ನ ಮಾಡಬೇಕು ಅಂತೇಳಿದ್ರೆ ಬೇಕು ಅಂಥೇಳಿ ಇನ್ನೊಂದು ಮೈನು ಕೂಡ ನಾವು ಕೇಳ್ತಾ ಇದ್ದೀವಿ. ಸೊ 2 ಮೈನ್ಗೆ ನಾವು ಅಪ್ಲೈ ಮಾಡ್ಕೊಂಡಿದ್ದೇವೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಇದ್ದಂಥ ಲಾಸ್ ಅದನ್ನು ಸುಲಲಿತವಾಗಿ ಪೂರೈಕೆ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ. ನೀವು ಸೌರಶಕ್ತಿ ಕೊಟ್ಟಿದ್ರೆ ನಿಮ್ಮದೇ ನೆಚ್ಚುಗಾರಿಕೆ ಅಂತ ಕೇಳ್ಬೋದು. ನಾವು ನಮ್ಮ ಯೂನಿಟ್ಗಳನ್ನ ಮುಚ್ಚಿಬಿಟ್ಟು ಅವರಿಗೆ ಸೌರಶಕ್ತಿಯಿಂದ ಕೊಡ್ತಾ ಇದ್ದೇವೆ. ಇಟ್ ಈಸ್ ಎ ಗ್ರೀನ್ ಎನರ್ಜಿ, ಹಸಿರು ಶಕ್ತಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನೀವು ಯಾವುದು ನಿಲ್ಲಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರುವಂಥ ನಮ್ಮ ಉಷ್ಣ ವಿದ್ಯುತ್ತನ್ನು ನಾವು ನಿಲ್ಲಿಸ್ಕೊಂಡಿರ್ತೇವೆ, ಕಡಿಮೆ ಮಾಡ್ಕೊಂಡಿರ್ತೇವೆ. ಎರಡನೇದು ನಮ್ಮ ಇನ್ನೊಂದು ಗ್ರೀನ್ ಎನರ್ಜಿ ಏನಿದೆ, ಹೈಡ್ರೋ ಎನರ್ಜಿ ಏನು ಹೇಳ್ತೇವೆ, ಅದನ್ನು ನಾವು ಆಲ್ಮೋಸ್ಟ್ 0, ದೇರ್ ಈಸ್ ನೋ ನೀಡ್ ಫಾರ್ ಮೀ ಟು ಜನರೇಟ್, ನನಗೆ ಅದನ್ನು ವಿದ್ಯುತ್ತನ್ನು ಉತ್ಪಾದನೆ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ದಿಸ್ ಇಸ್ ದಿ ಸಿಚುವೇಶನ್ ಆ್ಯಸ್ ಆನ್ ಟುಡೇ. ಇವಾಗ ನಿಮಗೆ ಈಗ ಮಾತಾಡ್ತಾ ಇರೋ ಹಾಗಿದೆ, ಆ್ಯಸ್ ವಿ ಆರ್ ಟಾಕಿಂಗ್ ನೌ, ನಾಗಝರಿ ಟೋಟಲ್ ಪ್ರೊಡಕ್ಷನ್ ಈಸ್ 0, ವರಾಹಿ ಟೋಟಲ್ ಜನರೇಷನ್ ಈಸ್ 46 ವರಾಹಿ, ಇದರಲ್ಲಿ ಕೊಡಸಳ್ಳಿ 0, ಕದ್ರಾ 0, ಗೇರ್ ಸೊಪ್ಪ 0, ಜೋಗ್ ವಿದ್ಯುತ್ತರಲ್ಲಿ 10 ಮೆಗಾವ್ಯಾಟ್ಸ್, ಲಿಂಗನಮಕ್ಕಿ ಪವರ್ ಹೌಸಲ್ಲಿ 16 ಮೆಗಾವ್ಯಾಟ್, ಸೂಪಾ 49, ಶಿಂಷಾ 15 ಮೆಗಾವ್ಯಾಟ್, ಶಿವನ್ ಸಮುದ್ರ 37 ಮೆಗಾವ್ಯಾಟ್, ಮಾಣಿ ಡ್ಯಾಮ್ನಲ್ಲಿ ಹೋದ ವರ್ಷ ನಮಗೆ 38% ಬಂದಿತ್ತು,
ಈ ವರ್ಷ ನನಗೆ ಬಂದಿದ್ದು 18% 18% ಆಫ್ ದ ಟೋಟಲ್ 100 ನಮಗೆ ಮೂರು ತಿಂಗಳಲ್ಲಿ ಏನು 100 ಬರಬೇಕಾಗಿತ್ತಲ್ಲ ಅದರಲ್ಲಿ ನನಗೆ 18 ಬಂದಿದ್ದು ಅದರಲ್ಲಿ ಜುಲೈನಲ್ಲಿ 100 ನೀವು ತಿಂಗಳ ವೈಸ್ ಹೋಗ್ಬೇಕು ಅಂತ ಹೇಳಿದರೆ 100 ಬಂತು ಜುಲೈ ಆಗಸ್ಟ್ನಲ್ಲಿ 8% ಬಂದಿದೆ ಅಂದರೆ ನನಗೆ ಇಡೀ ತಿಂಗಳಿಗೆ 3 ಟ್ರೈನ್ ಲೋಡ್ ಬಂದಿದ್ದು ವೆಸ್ಟರ್ನ್ ಗೋಲ್ಡ್ ಸೊ ದೀಸ್ ಆರ್ ಆಲ್ ಫ್ಯಾಕ್ಟ್ಸ್ ಸೊ ಐ ಆಮ್ ಜಸ್ಟ್ ಸ್ಟೇಟಿಂಗ್ ಟುಡೇ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ದೇರ್ ಇಸ್ ನಥಿಂಗ್ ದಟ್ ವಿ ಕ್ಯಾನ್ ಡೂ ಅಬೌಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಆಲ್ರೆಡಿ ದೇರ್ ಇಸ್ ಎ ಡಿಪ್ಲೇಷನ್ ಆಫ್ ಕೋಲ್ ಸ್ಟಾಕ್ಸ್ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಅಬ್ಸಲ್ಯೂಟ್ ಲೋ ಸಪ್ಲೈ ಫ್ರಮ್ ವೆಸ್ಟರ್ನ್ ಕೋಲ್ ಫೀಲ್ಡ್ಸ್ ಅವರಿಗೆ ಅವ್ರದೇ ತೊಂದರೆ ಇರ್ಬೋದು ನಾವು ನಮ್ಮ ಬೇಡಿಕೆಯನ್ನು ಸತತವಾಗಿ ಹೇಳ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪ್ರಥಮ ದಿವಸದಿಂದಾನೇ ನಮ್ಮ ಕೋಲ್ ಬಗ್ಗೆ ನಮ್ಮ ಅವರು ಆಸಕ್ತಿ ವಹಿಸ್ಕೊಂಡಿದ್ದಾರೆ ನಮ್ಮ ಇದರ ನಿಗಮದ ಚೇರ್ಮನ್ ಅಧ್ಯಕ್ಷರು ಕೂಡ ಅವರಿದ್ದಾರೆ ಮತ್ತು ಅವರು ಯಾವತ್ತು ಮೊದಲನೇ ಭೇಟಿ ಸಂದರ್ಭದಲ್ಲೂ ಕೂಡ ನಮ್ಮ ವಿಷಯವನ್ನೇ ಅವರು ತೆಗೆದುಕೊಂಡು ನಮ್ಮ ಮಿನಿಸ್ಟ್ರಿ ಆಫ್ ಕೋಲ್ ಜೊತೆ ಚರ್ಚೆ ಮಾಡಿದಂಥದ್ದು ಪ್ರಧಾನಮಂತ್ರಿಗಳಿಗೂ ಕೂಡ ಈ ವಿಷಯವನ್ನು ಅವರು ಮನವರಿಕೆ ಮಾಡಿಕೊಟ್ಟಿದ್ದು ಇದೆ ಅದರ ಬಗ್ಗೆ ನಮಗೆ ಎಂಥದ್ದು ಇಲ್ಲ ಆದಾಗ್ಯೂ ಸಹ ನಮಗೆ ಈ 3 ಈ ರೀತಿ ಒಂದು ಡಿಪ್ಲೇಷನ್ ಆಗಿದೆ ಈ ಸಂದರ್ಭದಲ್ಲಿ ಆರ್ಟಿಪಿಎಸ್ ವ್ಯವಸ್ಥಾಪಕ ನಿರ್ದೇಶಕ ಎಲ್ಲಟಿ ವೈಟಿಪಿಎಸ್ ಸೇರಿದಂತೆ ವಿವಿಧ ವಿಭಾಗಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಪಕ್ಷದ ಮಹಾಧಿವೇಶನ ನವೆಂಬರ್ 26 ಡಿಸೆಂಬರ್ 1 ಬೆಂಗಳೂರಿನಲ್ಲಿ ನಡೆಯಲಿದ್ದು ಮಹಾಧಿವೇಶನ ಯಶಸ್ಸಿಗೆ ರೈತರು ಕಾರ್ಮಿಕರು ವ್ಯಾಪಾರಸ್ಥರು ಸಹಕಾರ ನೀಡಬೇಕು ಎಂದು ಸಿಪಿಐ ಎಂಎಲ್ ಪಕ್ಷದ ಪಾಲಿಟಿ ಬ್ಯೂರೋ ಸದಸ್ಯ ಅವರು ಇಂದು ನಗರದ ಗಂಜ್ ವೃತ್ತದಲ್ಲಿ ಸಿಪಿಐ ಎಂಎಲ್ ರೆಡ್ ಸ್ಟಾರ್ ತಾಲೂಕು ಘಟಕದಿಂದ ಆಯೋಜಿಸಿದ ಪಕ್ಷದ 11 ಮಹಾ ಅಧಿವೇಶನ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಗಳು ಜನರ ಸಂಪತ್ತನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಧಾರೆ ಎರೆಯುತ್ತಿವೆ ಕಾರ್ಮಿಕ ಮತ್ತು ರೈತರ ಪರವಾದ ಕಾನೂನುಗಳ ಅನುಷ್ಠಾನಕ್ಕೆ ಸರ್ಕಾರಗಳು ಮುಂದಾಗುತ್ತಿಲ್ಲ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಕೇಂದ್ರ ಸರ್ಕಾರ ದೇಶವನ್ನು ಲೂಟಿ ಮಾಡಿ ಕಾರ್ಪೊರೇಟ್ ಕಂಪನಿಗಳ ಹಿತ ಕಾಪಾಡುತ್ತಿವೆ ರಾಜ್ಯ ಸರ್ಕಾರವು ಕೂಡ ಇದನ್ನೇ ಅನುಸರಿಸುತ್ತಿದೆ ಎಂದರು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷವು ದೇಶದ 22 ರಾಜ್ಯಗಳಲ್ಲಿ ಜನರನ್ನು ಸಂಘಟಿಸಿ ಜನರ ಸಮಸ್ಯೆಗಳಿಗೆ ಹೋರಾಟಕ್ಕೆ ಮುಂದಾಗಿದೆ ಪಕ್ಷದ ಅಧಿವೇಶನದಲ್ಲಿ ರಾಜ್ಯ ಮತ್ತು ದೇಶದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಮುಂಬರುವ ದಿನಗಳಲ್ಲಿ ಆಳುವ ಸರ್ಕಾರಗಳ ವಿರುದ್ಧ ಯಾವ ರೀತಿ ಹೋರಾಟ ರೂಪಿಸಬೇಕು ಎಂಬುದರ ಬಗ್ಗೆ ಅಧಿವೇಶನದಲ್ಲಿ ಸುದೀರ್ಘ ಚರ್ಚೆಗಳು ನಡೆಯಲಿವೆ ಎಂದರು 11 ಮಹಾ ಅಧಿವೇಶನ ಯಶಸ್ವಿಗೆ ಆರ್ಥಿಕ ನೆರವು ಅಗತ್ಯವಿದೆ ಪ್ರತಿಯೊಬ್ಬ ರೈತ ಕಾರ್ಮಿಕರು ಕೂಲಿಕಾರರು ವ್ಯಾಪಾರಸ್ಥರು ನೆರವು ನೀಡಿ ಅಧಿವೇಶನ ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂದರು ರಾಜ್ಯದ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ 3 ಪಕ್ಷಗಳು ಸರ್ಕಾರಿ ಭೂಮಿಯನ್ನು ಮಾರಾಟ ಮಾಡಿ ಅದರ ಹಣವನ್ನು ಪಾರ್ಟಿ ಫಂಡ್ ಎಂದು ಹೇಳುತ್ತಿವೆ ಆದರೆ ಕಮ್ಯುನಿಸ್ಟ್ ಪಕ್ಷವು ಜನರಿಂದ ಹಣ ಸಂಗ್ರಹಿಸಿ ಪಕ್ಷದ ಚಟುವಟಿಕೆ ನಡೆಸುತ್ತಿದೆ ಅಧಿವೇಶನ ಯಶಸ್ವಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜಾಯಿಂಟ್ ವೆಂಚರ್ ಬಟ್ ಕರ್ನಾಟಕ ಸರ್ಕಾರದವರು ಕೇಂದ್ರ ಸರ್ಕಾರದಲ್ಲಿ ಆಳ್ವಿಕೆ ಮಾಡ್ತಾ ಇಲ್ಲ ಲೇಬರ್ ನಡೆಸ್ತಾ ಇಲ್ಲ ಅಲ್ಲಿ ಆಕ್ಚುಲಿ ಪವರ್ ಮ್ಯಾಕ್ ಅಂತವರು L&T ಅಂತವರು ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಕಾಂಟ್ರಾಕ್ಟ್ ಮಾಡ್ತಿರೋದು ಆ ಕಂಪನಿಯಲ್ಲಿ 8,000 7,000 ದುಡಿಯುವಂತ ಹೀನಾಯ ಸ್ಥಿತಿ ನಮಗೆ ಬಂದಿದೆ ಇದೇ ರೀತಿ ನಮ್ಮ ರೈಲು ಬಂದರು ಸಾರಿಗೆ ವಿಮೆ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲವನ್ನ ಖಾಸೀಕರಣ ಮಾಡಿ ಸೊ ನಮ್ಮ ದೇಶವನ್ನು ಲೂಟಿ ಹೊಡಲಿಕ್ಕೆ ಕಾರ್ಪೊರೇಟ್ ಶಕ್ತಿಗಳಿಗೆ ಇವತ್ತು ಶಕ್ತಿ ತುಂಬಾ ಇದ್ದಾರೆ ಸೊ ಇದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಅನುಸರಿಸಿದೆ ಅದಕ್ಕಿಂತ ಸಂದರ್ಭದಲ್ಲಿ ದೇಶ ಮಟ್ಟದಲ್ಲಿ ದೊಡ್ಡ ಹೋರಾಟದ ಅವಶ್ಯಕತೆ ಇದೆ ಸೊ ಅದಕ್ಕೆ ದೊಡ್ಡ ಹೋರಾಟ ಆಗಬೇಕಾದ್ರೆ ಆ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಮತ್ತು ರೈತರು ಪಾಲ್ಗೊಳ್ಬೇಕು ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮತ್ತು ಕಾರ್ಮಿಕರು ಪಾಲ್ಗೊಳ್ಬೇಕಂದ್ರೆ ಕಾರ್ಮಿಕರ ಪಾರ್ಟಿಗಳು ರೈತರ ಪಾರ್ಟಿಗಳು ಬೆಳಿಬೇಕು ಹಾಗಾಗಿ ಅದನ್ನು ಬೆಳೆಸುವ ನಿಟ್ಟಿನಲ್ಲಿ ಸಿಪಿಎಂ ರೆಡ್ ಸ್ಟಾರ್ ಪಾರ್ಟಿ ಇದುವರೆಗೆ ದೇಶದಾದ್ಯಂತ ಕೆಲಸ ಮಾಡಿದೆ ದೇಶದ ಒಟ್ಟು 22 ರಾಜ್ಯದಲ್ಲಿ ಕೆಲಸ ಮಾಡಿದೆ ಆ ಒಂದು ಪಕ್ಷದ ಮಹಾ ಅಧಿವೇಶನ ಬರುವ ನವೆಂಬರ್ 26 ಡಿಸೆಂಬರ್ 1 ಬೆಂಗಳೂರಿನಲ್ಲಿ ನಡೀತದೆ ಸೊ ಆ ಅಧಿವೇಶನದಲ್ಲಿ ರಾಜ್ಯದ ಮತ್ತು ದೇಶದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ ಪ್ರಮುಖ ನಿರ್ಣಯ ಆಗ್ತದೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಲ್ಲಿ ಹೋರಾಟವನ್ನು ರೂಪಿಸಬೇಕು ಯಾವ ರೀತಿಯಲ್ಲಿ ಈ ದೇಶ ಮಾರಾಟಗಾರರನ್ನು ಜನರ ದಂಗೆ ಎಬ್ಬಿಸಬೇಕು ಅನ್ನುವಂತ ತೀರ್ಮಾನ ಆ ಸಮ್ಮೇಳನದಲ್ಲಿ ಆಗೋದ್ರಿಂದ ಆ ಸಮ್ಮೇಳನ ಪೂರಕವಾಗಿ ನಾವು ಪ್ರಚಾರ ಮಾಡಬೇಕಾಗಿದೆ ರಾಯಚೂರು ನಗರದಲ್ಲಿ ಆ ಸಮ್ಮೇಳನಕ್ಕೆ ಹಣ ಕಳಿಸಬೇಕಾಗಿದೆ ಜನರಿಂದ ಹಣ ಸಂಗ್ರಹಿಸಬೇಕಾಗಿದೆ ನಾವೇನು ಡಬ್ಬ ಮಾಡಿದೀವಲ್ವಾ ಸೊ ಆಕ್ಚುಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಾರ್ಟಿಯವರು ಕಂಪನಿಗಳಿಂದ ರೊಕ್ಕ ತಗೊಳ್ತಾರೆ ರೋಡ್ ಬಾಚಿ ರೊಕ್ಕ ತಗೊಳ್ತಾರೆ ಬಿಲ್ಡಿಂಗ್ ಬಾಚಿ ರೊಕ್ಕ ತಗೊಳ್ತಾರೆ ಸರ್ಕಾರಿ ಭೂಮಿನ ಮಾರಾಟ ಮಾಡಿ ರೊಕ್ಕ ತಗೊಂಡು ಪಾರ್ಟಿ ಫಂಡ್ ಅಂತಾರೆ ಬಟ್ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಕಾರ್ಮಿಕ ಸಂಘಟನೆಯಲ್ಲಿ ರೈತ ಸಂಘಟನೆಯಲ್ಲಿ ಜನರಿಂದ ದುಡ್ಡು ತಗೊಳ್ಬೇಕಾಗಿದೆ ಜನರಿಂದ ದೇಣಿಗೆಯನ್ನು ಪಡಿಬೇಕಾಗಿದೆ ಹಾಗಾಗಿ ಇವತ್ತೇನು ಸಾಂಕೇತಿಕವಾಗಿ ಸಿಪಿಎಂಎಲ್ ರೆಡ್ ಸ್ಟಾರ್ ರಾಯಚೂರು ತಾಲೂಕು ಕಮಿಟಿಯ ಕಮಿಟಿ ಸೊ ಸಿಪಿಎಂಎಲ್ ಪಕ್ಷದ 11 ಮಹಾಧಿವೇಶನದ ಪ್ರಚಾರಕ್ಕಾಗಿ ರಾಯಚೂರು ನಗರ
ಪಾದಯಾತ್ರೆ ಪ್ರಚಾರ ಕಾರ್ಯಕ್ರಮವನ್ನು ಇನ್ನು ಶುರು ಮಾಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಾಗಿದೆ. ಸರಾಸರಿ ಮಧ್ಯಾಹ್ನ 1:30-2 ಗಂಟೆವರೆಗೆ ಸೊ ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸಿ ಜನಗಳಿಗೆ ಕರಪತ್ರ ವಿತರಣೆ ಮಾಡಿ ಜನರನ್ನು ನಿಧಿ ಗಂಜ್ ವೃತ್ತದಿಂದ ಆರಂಭವಾದ ಪ್ರಚಾರ ಪಾದಯಾತ್ರೆ ಮಹಾಬಲೇಶ್ವರ ವೃತ್ತ, ಮಹಾವೀರ್ ವೃತ್ತ, ಬಟ್ಟೆ ಬಜಾರ್, ದೀನ್ ಕಂದಿಲ್ ಸೂಪರ್ ಮಾರ್ಕೆಟ್, ಏಕ್ ಮಿನಾರ್, ನಗರಸಭೆ ಮಾರ್ಗವಾಗಿ ಕೇಂದ್ರ ಬಸ್ ನಿಲ್ದಾಣದವರೆಗೆ ಅಧಿವೇಶನದ ಪ್ರಚಾರ ಕೈಗೊಂಡು ನಿಧಿ ಸಂಗ್ರಹಿಸಿದರು. ನಮಸ್ಕಾರ. ರೈತ ಕಾರ್ಮಿಕರ ಪಕ್ಷಕ್ಕೆ ಜಗತ್ತಿನ ಶ್ರಮಜೀವಿಗಳೇ ಒಂದಾಗಿ ಸಿಪಿಎಂಎಲ್ ರೆಡ್ ಸ್ಟಾರ್ ಜಿಂದಾಬಾದ್. ಸಿಪಿಎಂಎಲ್ ರೆಡ್ ಸ್ಟಾರ್ ಜಿಂದಾಬಾದ್. ಪ್ರಚಾರ ಸಭೆ ಯಶಸ್ವಿಯಾಗಲಿ. 11ನೇ ಮಹಾಧಿವೇಶನದ ಪ್ರಚಾರ ಸಭೆ ಯಶಸ್ವಿಯಾಗಲಿ. 11ನೇ ಮಹಾಧಿವೇಶನ ಪ್ರಚಾರ ಸಭೆ ಯಶಸ್ವಿಯಾಗಲಿ. ರೈತ ಕಾರ್ಮಿಕರ ಪಕ್ಷಕ್ಕೆ ಜಿಂದಾಬಾದ್. ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಕಾರ್ಪೊರೇಟ್ ಮೋದಿ ಸರ್ಕಾರವನ್ನು ಒತ್ತೋಡಿಸಿ 11ನೇ ಮಹಾಧಿವೇಶನದ ನಿಮ್ಮ ಬೆಂಬಲ ಇರಲಿ ಅಂತ ಹೇಳಿಬಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದೀವಿ. ಸೊ ಬರುವ 26 ನವೆಂಬರ್ 1 ರವರೆಗೆ ಕಮ್ಯುನಿಸ್ಟ್ ಪಕ್ಷದ ಮಹಾಧಿವೇಶನ ಬೆಂಗಳೂರಿನಲ್ಲಿ ನಡೆಯಲಿದೆ. ಆ ಮಹಾಧಿವೇಶನದಲ್ಲಿ 20 ರಾಜ್ಯಗಳಿಂದ ಪ್ರತಿನಿಧಿಗಳು, 1000 ಹತ್ತಾರು ಸಾವಿರ ಇವತ್ತು ಮೇಲಕ್ಕೆ ಮೇಲಾಕ್ಲಿಕ್ಕೆ ಬಿಜೆಪಿ ಕಾಂಗ್ರೆಸ್ ಬೇರೆ ಹಾಕೊಂಡ್ರು. ಕಾಂಗ್ರೆಸ್ ಪಾರ್ಟಿ ಜಾರಿಗೆ ಬಂದಂತ ನೀತಿಗಳನ್ನು ಬಿಜೆಪಿ ಸೇರಿಸಿದೆ. ಹೆಚ್ಚು ಹೆಚ್ಚು ಜನಜಾಗೃತಿಯನ್ನು ಮಾಡುದು ಇವತ್ತು ಆಳುವ ಸರ್ಕಾರದ ಬಂಧವನ್ನ. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ನಾಗಲಿಂಗಸ್ವಾಮಿ, ರಾಜ್ಯ ಸಮಿತಿ ಸದಸ್ಯರಾದ ಜಿ ಅಮರೇಶ್, ಚಿನ್ನಪ್ಪ ಕೊಟ್ರಕಿ, ತಾಲೂಕು ಕಾರ್ಯದರ್ಶಿ ರವಿದಾದಾಸ್, ಶೇಖ್ ಹುಸೇನ್ ಪಾಷಾ, ರಾಮಕೃಷ್ಣ, ರಾಮರೆಡ್ಡಿ, ಮಹಂತೇಶ್ ಗೌಡ, ನಾಗರಾಜ್, ಸುಮಂಗಲ, ಜಮ್ಲಮ್ಮ, ರವಿ ಸರ್ಜಾಪುರ್ ಸೇರಿದಂತೆ ಪಕ್ಷದ 200ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದರು. ಮಂಗಳ ಮುಖ್ಯರನ್ನು ಸಮಾಜ ನಡುವ ದೃಷ್ಟಿ ಬದಲಾಯಿಸಬೇಕು, ಸಮಾನ ಅವಕಾಶ ಗೌರವ ನೀಡುವುದನ್ನು ರೂಢಿಸುವ ಮೂಲಕ ಸಮಾನ ಹಕ್ಕುಗಳನ್ನು ನೀಡಬೇಕೆಂದು ಮಹೇಶ್ ಪಾಟೀಲ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಲಿಂಗ ಕಾಮವನ್ನು ಅಪರಾಧವೆಂದು ಪರಿಗಣಿಸುವುದನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ 377 ಕಲಂ ರದ್ದುಗೊಳಿಸುವುದು ಐತಿಹಾಸಿಕ ನಿರ್ಧಾರವಾಗಿದೆ. 5 ಜನ ಪೀಠ ಸಾಲಿಂಗ ಕಾಮ ಅಪರಾಧವಲ್ಲ ಎಂದು ಅಭಿಪ್ರಾಯಪಟ್ಟಿರುವುದರಿಂದ ಕಳೆದ 158 ವರ್ಷಗಳಿಂದ ತೃತೀಯ ಲಿಂಗಗಳು ಅನುಭವಿಸುತ್ತಿರುವ ತೊಂದರೆಗೆ ತಿಲಾಂಜಲಿ ನೀಡಿದಂತಾಗಿದೆ. ಸಲಿಂಗ ಕಾಮಿಗಳನ್ನು ಸಮಾಜ ನೋಡುವ ದೃಷ್ಟಿ ಬದಲಿಸಿಕೊಳ್ಳಬೇಕು ಎಂದರು. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜಿಲ್ಲಾ ಸಂಚಾಲಕಿ ಮಧುಶ್ರೀ ಮಾತನಾಡಿ, ಇಲ್ಲಿಯವರೆಗೆ ತೃತೀಯ ಲಿಂಗಗಳಿಗೆ ಪೊಲೀಸರಿಂದ ಇನ್ನಿಲ್ಲದ ತೊಂದರೆ ಅನುಭವಿಸುವಂತಾಯಿತು. ಅನಗತ್ಯವಾಗಿ ಪೊಲೀಸರು ಹಲ್ಲೆ ದೌರ್ಜನ್ಯ ಮಾಡುವಂತಾಗಿತ್ತು. ಅಪರಾಧಿಗಳಂತೆ ನೋಡುತ್ತಿದ್ದ ಸ್ಥಿತಿ ಈಗ ಸುಪ್ರೀಂ ಕೋರ್ಟ್ ಆದೇಶದಿಂದ ಬದಲಾಗಿದೆ. ಆದರೆ ಸಮಾಜದಲ್ಲಿ ಇಂದಿಗೂ ನೋಡುವ ದೃಷ್ಟಿ ಬದಲಾಗಿಲ್ಲ. ಕುಟುಂಬದವರು ಗೌರವಿಸದೇ ಇರುವುದರಿಂದಲೇ ಭಿಕ್ಷೆ ಬೇಡಿ ಬದುಕುವಂತಾಗಿದೆ. ಸಮಾಜ ಸಮಾನ ಅವಕಾಶ ಗೌರವ ನೀಡುವಂತೆ ಮನವಿ ಮಾಡಿದರು. ಎಲ್ಲರಂತೆ ನಮಗೂ ಬದುಕಲು ಅವಕಾಶ ನೀಡಬೇಕು ಎಂದರು. ಈ ಸಮಾಜ ನಮ್ಮನ್ನ ಒಪ್ಕೊಳ್ತಾ ಇಲ್ಲ. ಅವರು ನಮ್ಮ ಕ್ವಶನ್ ಕೇಳಿದ್ರು, ನೀವು ಬೆಗ್ಗಿಂಗ್ ಮಾಡಲ್ಲ ಆಯ್ತು, ಕ್ರೈಸಸ್ ಮಾಡ್ತೀರ. ನೀವು ತಳಹದಿನೇ ಸಮಾಜ ಒಂದು ಕುಟುಂಬ ನಮ್ಮನ್ನ ಒಂದು ಫ್ಯಾಮಿಲಿ ಒಪ್ಕೊಳ್ಳಿಲ್ಲಂದ್ರೆ ನಾವೊಂದು ಬೀದಿಗೆ ಇರ್ತಾ ಇರಲಿಲ್ಲ. ನಾವು ಬೀದಿಗೆ ಬಂದು ಭಿಕ್ಷಾಟನೇ ಸೆಕ್ಸ್ ವರ್ಕ್ ಮಾಡುವಂಥ ಸಂದರ್ಭನೂ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಫ್ಯಾಮಿಲಿಗೂ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ನಮ್ಮನ್ನೊಬ್ಬರನ್ನಾಗಿ ಕಂಡ್ರೆ ನಾವು ಕೂಡ ನಿಮ್ಮಲ್ಲಿ ಬೆರಿತೀವಿ. ನಾವು ಸಮಾಜದಲ್ಲಿ ಒಬ್ಬರಾಗಿರ್ತೀವಿ, ಕುಟುಂಬದಲ್ಲಿ ಒಬ್ಬರಾಗಿರ್ತೀವಿ, ಮತ್ತು ನಮ್ಮ ಒಂದು ಸಮುದಾಯದವರ ಅಭಿವೃದ್ಧಿಗೆ ನೀವು ಕೂಡ ಸಹಕರಿಸಬೇಕು. ಪ್ರತಿಯೊಂದು ಕುಟುಂಬನೂ ಪ್ರತಿಯೊಬ್ಬ ಮಾನವರು ಒಂದು ನಮ್ಮ ಒಂದು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಬಾರದು. ಜಿಲ್ಲಾ ಮುಖಂಡ ಮೌಲಾಲಿ ಮಾತನಾಡಿ, ಕಾನೂನು ಬಾಹಿರವೆಂದು ಪರಿಗಣಿಸಲಾಗಿದ್ದ ಸಲಿಂಗ ಕಾಮವನ್ನು ಸುಪ್ರೀಂ ಕೋರ್ಟ್ ಅಪರಾಧವಲ್ಲ ಎಂದು ಅಭಿಪ್ರಾಯಿಸಿದೆ. ಇಡೀ ಸಮಾಜದವರು ಈಗ ಉದಾಹರಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡ್ತಾರ, ISR ಕೊಡ್ತಾರ. ISR ತಗೊಂಡು ಹೂವಿನ ವ್ಯಾಪಾರ ಮಾಡಲಿ, ಆ ಹೂವಿನ ವ್ಯಾಪಾರದಿಂದ ಏನ್ ಲಾಭ ಬರ್ತಾ, ಆ ಲಾಭದಿಂದ ಅವರು ಜೀವನೋಪಯೋಗ ಮಾಡಲಿ ಅಂತೇಳಿ ಡಿಪಾರ್ಟ್ಮೆಂಟ್ ಮಾಡಿದ್ರು. ಇದೇ ಸಮಾಜದಿಂದ ಮತ್ತೆ ಇವ್ರು ಮಾಡಿದ ಇವ್ರು ನಾವು ಮಾಡಿದ ಹೂವಿನ ವ್ಯಾಪಾರವನ್ನ ಅದನ್ನು ತಿರಸ್ಕರಿಸ್ತಾರೆ.
ಇವ್ರು ಮಾಡಿದ್ದು ಸರಿ ಇಲ್ಲ, ಇವ್ರು ಮಾಡೋದು ಸರಿ ಇಲ್ಲ, ಎಷ್ಟು ಬಿಸ್ನೆಸ್ ಕೊಡ್ತು ಬಿದ್ದು ಹೋಗಿದೆ. ನಾಲ್ಕು ಎಮ್ಮೆಗಳು ತೊಗೊಂಡ್ರೆ ನಾಲ್ಕು ಎಮ್ಮೆಗಳಿಗೆ ಮನೆಯಲ್ಲಿಲ್ಲ. ನಮ್ಮ ನಮ್ಮ ವಿರುದ್ಧವಾಗಿ ಎಷ್ಟೋ ಷಡ್ಯಂತ್ರಗಳನ್ನು ರೂಪಿಸಿರುವಂಥದ್ದಿದೆ. ಆದರೆ ನಾವು ಅದು ಯಾವುದಕ್ಕೂ ಅಂಜೋಗಿಲ್ಲ, ನಾವು ಅಂಜಕ್ಕೂ ರೆಡಿನೂ ಇಲ್ಲ. ಯಾಕಂದ್ರೆ ಇವತ್ತು ರಾಜ್ಯ ಸಂಘಟನೆಗಳು ನಮ್ಮ ಪರವಾಗಿದ್ದಾವೆ, ನಮ್ಮ ಪರವಾಗಿ ಧ್ವನಿ ಎತ್ತಕ್ಕಿದ್ದಾವೆ. ಆದರೆ 377 ಇಂದ ಐತಿಹಾಸಿಕ ತೀರ್ಪು ಇಲ್ಲೆಲ್ಲರೂ ನಾವು ದುಡ್ಡಿದ್ದೀವಿ. ಪತ್ರಿಕೆ ನಾವು ನಿಜವಾಗ ಪತ್ರಿಕಾ ಮಾಧ್ಯಮದಲ್ಲಿ ಯಾರು ಪ್ರತಿಸಲ ಹಂಗೆ ಹೇಳ್ತೀವಿ ಅಂತಂದರೆ ನಿಮ್ಮ ಪಾತ್ರ ದೊಡ್ಡದು ನಮಗೆ. ನೀವೇನು ಬರೀತೀರಿ ಅದು ಸಮಾಜಕ್ಕೆ ಹೋಗುತ್ತಾ ಸರ್ಕಾರಕ್ಕೆ ಮುಟ್ಟುತ್ತಾ. ಹಂಗಾಗಿ ನಿಮ್ಮ ಲೆವೆಲಲ್ಲಿ ನಮ್ಮ ಬಗ್ಗೆ ಬರೆದು ನಿಮ್ಮ ಒಂದು ತಿಳಿದಿನಷ್ಟಿಗೆ ನಮ್ಮವ್ರ ಬಗ್ಗೆ ಒಂದು ವಿಚಾರವನ್ನು ಮಂಡಿಸಿದ್ದಕ್ಕಾಗಿ ಇವತ್ತ ಒಂದು ಐತಿಹಾಸಿಕ ತೀರ್ಪನ್ನು ಕಂಡಿತ ಆಯಿತು. ಆಮೇಲೆ ಸಣ್ಣ ಸಣ್ಣ ಸಂಘಟನೆಗಳು ನಮ್ಮ ಸಮುದಾಯಕ್ಕೋಸ್ಕರ ಜಗಳ ಜನ ದುಡಿದವರಿದ್ದಾರೆ, ದುಡಿದು ನಮ್ಮ ಪರ ಕೆಲಸ ಮಾಡುವವರಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಸಂಘಟನೆಗಳ ಪರವಾಗಿ ಅಭಿನಂದಿಸ್ತೀವಿ. ನಮಗೆ ಖುಷಿ ಏನಂತಂದ್ರೆ ಇದಕ್ಕೆಲ್ಲರೂ ಒಂದು. ಆದರೆ ಕೆಲವರು ಸಮಾಜದಲ್ಲಿ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ, ವಿರೋಧಿಸುತ್ತಿದ್ದಾರೆ. ಕುಟುಂಬದಿಂದ ತಿರಸ್ಕಾರವಾಗುವ ಭಾವನೆ ಬದಲಾಗಬೇಕಿದೆ. ಕುಟುಂಬಗಳು ಗೌರವಿಸಿದರೆ ಸಮಾಜವು ಗೌರವಿಸುತ್ತದೆ. ಸಮಾಜದ ಎಲ್ಲ ಜನರ ತೃತೀಯ ಲಿಂಗಗಳನ್ನು ಗೌರವಿಸಿ ಸರ್ಕಾರ ಯೋಜನೆಗಳಲ್ಲಿ ಉದ್ಯೋಗದಲ್ಲಿ ಸಮಾನ ಅವಕಾಶ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಹುಲಿಗೆಮ್ಮ ಉಪಸ್ಥಿತರಿದ್ದರು. ಆರ್ಯವೈಶ್ಯ ಮಹಾಮಂಡಳಿ ಹಾಗೂ ಆರ್ಯವೈಶ್ಯ ವಧುವರರ ವೇದಿಕೆಯಿಂದ ವಧುವರರ ಸಮಾವೇಶವನ್ನು ಸಂಘಟಿಸಿರುವ ಕಾರ್ಯವು ಶ್ಲಾಘನೀಯವಾಗಿದೆ ಎಂದು ಆರ್ಯವೈಶ್ಯ ಸಮಾಜದ ಹಿರಿಯ ಮುಖಂಡ ಸಾವಿತ್ರಿ ಪುರುಷೋತ್ತಮ ಹೇಳಿದರು. ಅವರು ನಗರದ ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿಯಿಂದ ಆಯೋಜಿಸಿದ್ದ ವಧುವರರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಜೀವನದಲ್ಲಿ ಮದುವೆ ಎಂಬುದು ಮಹತ್ವವಾಗಿದೆ. ಸಮಾಜದ ಜನರನ್ನು ಒಂದುಗೂಡಿಸಿ ಕಲ್ಯಾಣ ಕಾರ್ಯಕ್ಕೆ ಪ್ರೇರಣೆ ನೀಡುವ ಕಾರ್ಯ ಮೆಚ್ಚುವಂತಹದ್ದು ಎಂದರು. ಆರ್ಯವೈಶ್ಯ ಮಹಾಮಂಡಳಿ ಮುಖಂಡ ಲಕ್ಷ್ಮೀಪತಿ ಗಾಂಧಾಳ್ ಮಾತನಾಡಿ, ಸಮಾಜದ ವಧುವರರನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಯಾವುದೇ
ಶಿವಮೊಗ್ಗ ಹೋಗೋದಿತ್ತು ಅಣ್ಣ, ಈಗ ಬರ್ಬೇಕು ಅರ್ಜೆಂಟ್ ಅಂದ್ರೆ ಈಗ ಮಾಡುದು ಅಂದ್ರೆ ಮೊದಲ ಕಾರ್ಯಕ್ರಮ ಇಸ್ಕೊಂಡು ಬಂದು ಬಿಡು, ಅಲ್ಲಿ ಹೋಗಿ ಕಾರ್ಯಕ್ರಮ ಅರ್ಜೆ ಬರಬಾರ ಅಂತೇಳಿ ನಮ್ಮ ಒಂದು ಧೈರ್ಯಕ್ಕೂ ಕೇಳಿದ ಎಲ್ಲ ಯಾರಾದರೂ ಫಂಕ್ಷನ್ ಏನಿದ್ರು ಮಾತ್ರ ಎಲ್ಲ ರಾಯಚೂರು ಜಿಲ್ಲೆಗಳು ಪ್ರತಿಯೊಂದು ಫಂಕ್ಷನ್ ನನಗೆ ಹೆಮ್ಮೆ ಸಂಗತಿ ತಿಳಿಸ್ಬೇಕು, ಫಂಕ್ಷನ್ ಚೆನ್ನಾಗಿದೆ ಅಂತ ತಿಳಿಸ್ಬೇಕು ಅಂತ ಅವರು ನಿನ್ನ ರಾತ್ರಿ 11 ಗಂಟೆಗೆ ಕೂಡ ನಾನು ಮಾತಾಡಿದ್ದೀನಿ ಮನೆಯೊಳಗೆ. ಅದೇ ರೀತಿ ಅವರಂತ ಇಂತ ಎಚ್ಚರಗಳು ಎಂತ ಅಂದ್ರೆ ಒಂದು ಮೀಸಲಾತಿಗೋಸ್ಕರ ಪಣ ತೊಟ್ಟೆ ಒಂದು ರಾಯಚೂರು ಜಿಲ್ಲೆ ಒಂದು ಫಂಕ್ಷನ್ ಮಾಡ್ತೀವಿ, ಆ ಫಂಕ್ಷನ್ ಮೊದಲನೇದಾಗಿ ನಮ್ಮ ಕಾರ್ಪೊರೇಷನ್ ನಮ್ಮ ಹಿರಿಯರಾದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು, ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರಣ್ಣನ ಅವರು ಅವರ ಆಶೀರ್ವಾದ ಬೆಂದು ತಟ್ಟಿ ನಮ್ಮ ಶರಣ ಅವರಿಗೆ ಬೆಂದು ತಟ್ಟಿ ನಾ ಮಾಡ್ತೀನಿ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಜೆಡಿಎಸ್ ಕಂಡಿದ್ದ ಇವತ್ತೇ ಕಾರ್ಪೊರೇಷನ್ ಮಾಡಿದ್ದಾರೆ, ನಾವು ಯಾವ ರೀತಿ ಧನ್ಯವಾದಗಳು ರೈತರು ಕಡಿಮೆ ಅಂತ ನಮ್ಮ ವಿಷಯ ಪಾತ್ರವನ್ನು ಕೇಳಿಕೊಂಡು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಬಿ ಗೋವಿಂದ್, ಜಟ್ರಂ ಗೋವಿಂದ್, ಸಿ ಪದ್ಮರಾಜ್, ಮಾರಂ ತಿಪ್ಪಣ್ಣ, ತೋರಣಾಳ ವೀಣ, ಇಲ್ಲೂರು ಜ್ಯೋತಿ, ಕೂರಾ ಶೋಭಾ, ಕೆ ಸತೀಶ್, ಮುದ್ಗಲ್ ವೀರಣ್ಣ, ಸೋಮಶೆಟ್ಟಿ ಶ್ರೀನಿವಾಸ್, ಮಾರಂ ಸಂಗೀತ, ಎಂ ವನಜಾ, ಎಂ ಮಧುಕಾಂತ್, ಹೊಸಪೇಟೆ ಗೋವಿಂದರಾಜ್ ಸೇರಿದಂತೆ ಆರ್ಯವೈಶ್ಯ ಸಮಾಜದ ಬಾಂಧವರು ಭಾಗವಹಿಸಿದ್ದರು. ಕಳೆದ 10 ವರ್ಷಗಳಿಂದ ನಗರದಲ್ಲಿ ಲೇಔಟ್ಗಳನ್ನು ಮಾಡುತ್ತಾ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಜಗದೀಶ್ ಗಟ್ಟು ಅವರು ಮತ್ತೊಮ್ಮೆ ಹೊಸ ಲೇಔಟ್ನೊಂದಿಗೆ ಪ್ಲಾಟ್ಗಳನ್ನು ಮಾರಾಟಕ್ಕೆ ತಂದಿದ್ದಾರೆ. ಆರ್ಡಿಎ ಮತ್ತು ಸಿಎಂಸಿ ಮಾನ್ಯತೆ ಪಡೆದಿರುವ ಶ್ರೀ ನಂದಿ ಟೌನ್ಶಿಪ್ ಎಲ್ಲಾ ಸೌಲಭ್ಯಗಳೊಂದಿಗೆ ಪೂರ್ಣಗೊಂಡಿರುವ ಪ್ಲಾಟ್ಗಳು ಲಭ್ಯವಿರುತ್ತವೆ. ಸೌಲಭ್ಯಗಳು ವಾಸ್ತುಗೆ ಅನುಗುಣವಾಗಿ ನಿರ್ಮಿಸಲಾಗಿದ್ದು ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಪ್ಲಾಟ್ನಲ್ಲಿ ಪ್ರತ್ಯೇಕ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ. ಓಪನ್ ಮತ್ತು ಅಂಡರ್ ಡ್ರೈನೇಜ್ ಹೊಂದಿದ್ದು ಬಿಟಿ ರೋಡ್ ಮಾಡಲಾಗಿದೆ, ಪಾರ್ಕ್ ನಿರ್ಮಿಸಲಾಗಿದೆ. ರಾಯಚೂರು ರೈಲ್ವೆ ಸ್ಟೇಷನ್ಗೆ 2.5 ಕಿಲೋಮೀಟರ್ ಅಂತರವಿದ್ದು ರಾಯಚೂರು ಬಸ್ ಸ್ಟ್ಯಾಂಡ್ಗೆ 3 ಕಿಲೋಮೀಟರ್ ಅಂತರದಲ್ಲಿದೆ. ನವೋದಯ ಮೆಡಿಕಲ್ ಕಾಲೇಜ್ಗೆ 1 ಕಿಲೋಮೀಟರ್ ಅಂತರದಲ್ಲಿದ್ದು ನವೋದಯ ಇಂಜಿನಿಯರ್ ಕಾಲೇಜ್ಗೆ ಕೇವಲ 0.2 ಕಿಲೋಮೀಟರ್ ಅಂತರದಲ್ಲಿದೆ. ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ನಗರಕ್ಕೆ ಹೊಂದಿಕೊಂಡಿದ್ದು ಎಲ್ಲಾ ಸೌಲಭ್ಯಗಳೊಂದಿಗೆ ಪೂರ್ಣಗೊಂಡಿರುವ ಪ್ಲಾಟ್ಗಳು ಲಭ್ಯವಿರುತ್ತವೆ. ಕೇವಲ ಕೆಲವು ಪ್ಲಾಟ್ಗಳು ಲಭ್ಯವಿರುತ್ತವೆ. ಇಲ್ಲಿ ಸಂಪರ್ಕಿಸಿ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಜಿ ಜಗದೀಶ್ ಗಟ್ಟು 7338084268, ಜಿ ಬಸವರಾಜ್ ಗಟ್ಟು 9886000580. ನಮಸ್ತೆ. ನ್ಯೂ ಹಾಲೆಂಡ್ ಅಗ್ರಿಕಲ್ಚರ್ ಜೀವನದಲ್ಲಿ ವೈಭವ. 180 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. 100ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಆಗುತ್ತಿದೆ. ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಫೋರ್ಡ್ ಮನೆತನಕ್ಕೆ ಸೇರಿದೆ. ವಿಶೇಷ ಆರಾಮ ಮತ್ತು ವಿಶೇಷ ಸುರಕ್ಷತೆಯನ್ನು ಹೊಂದಿದೆ. ರೋಟರಿ FIP ಜೊತೆಗೆ ಪವರ್ಫುಲ್ ಇಂಜಿನ್ ಕೂಡ ಹೊಂದಿದೆ. ಇನ್ಸ್ಟೆಂಟ್ ಮೇಷ್ ಸೈಡ್ ಗಿಫ್ಟ್ ಗೇರ್ ಬಾಕ್ಸ್ ಹೊಂದಿದೆ. ಹೈಟ್ ಲಿಮಿಟರ್ ಜೊತೆಗೆ ಲಿಫ್ಟೋ ಮ್ಯಾಟಿಕ್ ಹ್ಯಾವಿ ಡ್ಯೂಟಿ ಅಡ್ಜಸ್ಟೇಬಲ್ ಹುಕ್ ಹೊಂದಿದೆ. ಹ್ಯಾವಿ ಡ್ಯೂಟಿ ಫ್ರಂಟ್ ವೆಟ್ ಕ್ಯಾರಿಯರ್ ಕೂಡ ಇದೆ. ಪ್ರತಿ ಕೆಲಸದಲ್ಲೂ ಚಮತ್ಕಾರ, ಉಳಿತಾಯದಲ್ಲಿಯೂ ಅತ್ಯುತ್ತಮ. ಹ್ಯಾವಿ ಡ್ಯೂಟಿ ಚಾಸಿಸ್, ಟೋ ಹುಕ್ ಮತ್ತು ಕನೋಪಿ ಲಿಫ್ಟೋ ಮ್ಯಾಟಿಕ್ ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಜೊತೆಗೆ ಸಂಪೂರ್ಣ ಕಾನ್ಸ್ಟೆಂಟ್ ಮೇಷ್ ಸೂಪರ್ ಡೀಲಕ್ಸ್ ಸೀಟ್ ಜೊತೆಗೆ ಸುಲಭದ ಆಪರೇಟ್ ಕಂಟ್ರೋಲ್ ಗಳನ್ನು ಹೊಂದಿದೆ. ಸಂಪರ್ಕಿಸಿ ನಾಗಭೂಷಣ ಮೋಟರ್ಸ್ ಅಪೋಸಿಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ಲಿಂಕ್ಸ್ವ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240095 9880240956 8892589596 ರಾಯಚೂರಿನ ಜನರ ಮೆಚ್ಚುಗೆ ಗಳಿಸುತ್ತಿರುವ ಅಚ್ಚುಮೆಚ್ಚಿನ ರಂಗುರಂಗಿನ ಸೀರೆಗಳು ನಿಮ್ಮ ನೆಚ್ಚಿನ ರಾಜಲಕ್ಷ್ಮಿ ಸ್ಯಾರಿ ಸೆಂಟರ್ನಲ್ಲಿ ರಾರಾಜಿಸುತ್ತಿವೆ. ರಂಜಾನ್ ಹಬ್ಬದ ಪ್ರಯುಕ್ತ ಯೋಗ್ಯವಾದ ಬೆಲೆಯಲ್ಲಿ ದೊರಕುವಂತಹ ಸೀರೆಗಳು ಕೇವಲ ನಿಮಗಾಗಿ ಮಾತ್ರ. ಕಾಂಚೀಪುರಂ ಸಿಲ್ಕ್ಸ್, ಬನಾರಸ್ ಸಿಲ್ಕ್ಸ್, ಸಿಕೋ ಸಿಲ್ಕ್ಸ್, ಇಂಡಿಯನ್ ವುಮೆನ್ಸ್, ಅಂಬಿಕಾ, ಲಕ್ಷ್ಮೀಪತಿ, ಕೆಸ್ನೆ ನುಂದನ್, ಸಾಯಿಬಾ, ಗದ್ವಾಲ್ ಸ್ಯಾರೀಸ್, ಇಲ್ಕಲ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್, ಡ್ರೆಸ್ ಮೆಟೀರಿಯಲ್ಸ್, ಗಾಗ್ರಾ ಮೆಟೀರಿಯಲ್ಸ್, ಪಟ್ಟು ಸ್ಯಾರೀಸ್, ಕೋಸಾ ಸ್ಯಾರೀಸ್, ಭಾಗ್ಪುರಿ ಸಿಲ್ಕ್ ಸ್ಯಾರೀಸ್, ಅಸ್ಸಾಂ ಸ್ಯಾರೀಸ್, ಚಂದೇರಿ ಸ್ಯಾರೀಸ್, ಕುಟ್ಕಿ ಸ್ಯಾರೀಸ್, ಬಲಿಚರಿ ಸಿಲ್ಕ್ ಸ್ಯಾರೀಸ್, ಕೋಟಾ ಸ್ಯಾರೀಸ್, ಪಟೋಲಾ ಸ್ಯಾರೀಸ್, ಭಾಂದನಿ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್, ಸಾಂಬ್ಲಾಪುರಿ ಸಿಲ್ಕ್ ಸ್ಯಾರೀಸ್, ಟಂಟ್ ಸ್ಯಾರೀಸ್, ನೆಟ್ ಸಿಲ್ಕ್ ಸ್ಯಾರೀಸ್, ಬಲ್ಲುಚರಿ ಸಿಲ್ಕ್ ಸ್ಯಾರೀಸ್, ಕಂತಾ ಸಿಲ್ಕ್ ಸ್ಯಾರೀಸ್ ಅಂಡ್ ಮೆನಿ ಮೋರ್. ಫಾರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ರಾಜಲಕ್ಷ್ಮಿ ಸ್ಯಾರೀಸ್ ನಿಯರ್ ಆರ್ಕೆ ಲ್ಯಾಬ್, ಬಂಗಿಕುಂಟಾ, ರಾಯಚೂರ್. ಮತ್ತೊಮ್ಮೆ ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ಕಲೆ ಉಳಿಸಲು ಪ್ರತಿಯೊಬ್ಬರ ಸಹಕಾರ ಬೇಕು. ಕಲೆಗೆ ಪ್ರೋತ್ಸಾಹ ನೀಡುವ ಮೂಲಕ ಉಳಿಸಿ ಬೆಳೆಸಬೇಕಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಬೈಲೂರು ಶಂಕರರಾಮ್ ಹೇಳಿದರು. ಅವರು ನಿನ್ನೆ ಸಂಜೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಗೆಳೆಯರ ಸಾಂಸ್ಕೃತಿಕ ವೇದಿಕೆಯಿಂದ ಹಾಡೊಂದು ಹಾಡಬೇಕು, ಕನ್ನಡ ತೆಲುಗು ಹಿಂದಿ ಚಿತ್ರಗೀತೆಗಳ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಲೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ಸಂಘಟಿಸಿರುವುದನ್ನು ಶ್ಲಾಘಿಸಿದರು. ಒಂದು ವಿಷಯ ಹೇಳಿಕೆ ನೆನಪಿಸ್ತೇನೆ, ಈ ಸಂಗೀತದ ಉತ್ತರದ ಜೊತೆಗೆ ಕರಿಯಪ್ಪ ಮಾಸ್ತರಂತವರನ್ನ ಕರೆದು ಅವರಿಗೆ ಒಂದು ಗೌರವವನ್ನು ನೀಡಿದಂತಹ ಅವಕಾಶ ನಮಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ಅವರಿಂದ ಒಂದು ಹಿಂದೂಸ್ತಾನಿ ಸಂಗೀತವನ್ನು ಕೇಳುವ ಒಂದು ಬಯಕೆಯನ್ನು ಸಹಿತ ನಾನು ಬಯಸ್ತೇನೆ, ವ್ಯಕ್ತಪಡಿಸ್ತಾ ಇದ್ದೇನೆ. ಆ ಅಭಿಲಾಷೆ ನಮಗೆ ಈಡೇರಿಸ್ತಾರೆ ಅಂತ ಆಶಿಸ್ತಾ ಸಂಗೀತ ಬಳಗಕ್ಕೆ ಇನ್ನೂ ಹೆಚ್ಚಿನ ಎಲ್ಲ ಸೌಲಭ್ಯಗಳು ಲಭ್ಯವಾಗಲಿ. ರಾಯಚೂರಿನ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಆಗಾಗ ಹೆಚ್ಚಿನ ಅವಕಾಶಗಳು. ಅಧ್ಯಕ್ಷತೆಯನ್ನು ಹಿರಿಯ ನ್ಯಾಯವಾದಿ ಎನ್ ಶಂಕರಪ್ಪ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ನ್ಯಾಯಾಧೀಶರಾದ ಎಂ ಮಹಾದೇವಯ್ಯ, ಬಿಎಸ್ ಭಾರತಿ, ಮುಸ್ತಫಾ ಹುಸೇನ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಜಾಂಬವ ಕೋಗಿಲೆ ಪ್ರಶಸ್ತಿ ಪುರಸ್ಕೃತರಾದ ಕೆ ಕರಿಯಪ್ಪ ಮಾಸ್ತರ್, ಸಾಹಿತಿ ಆಂಜನೇಯ ಜಾಲಿಬೆಂಚಿ, ಶರಣಪ್ಪ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವೇದಿಕೆ ಅಧ್ಯಕ್ಷ ರೆಡ್ಡಿ ತಿಮ್ಮಯ್ಯ ವಕೀಲ್, ಉಪಾಧ್ಯಕ್ಷ ಎಂಎ ಗಫರ್, ಪ್ರಧಾನ ಕಾರ್ಯದರ್ಶಿ ರಾಮಯ್ಯ ನಾಯಕ್, ಖಜಾಂಚಿ ಮೋಹನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಂತರ ಗಾಯಕರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಕಲಾವಿದರು, ಕಲಾ ಪೋಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಂಗೀತ
Thank you.
ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಶಿಷ್ಯರುಗಳನ್ನು ಬೆಳೆಸಿ ಅವರನ್ನು ಮಾತೃಹೃದಯದಿಂದ ಕಂಡವರು ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ನಗರದ ಸೋಮವಾರಪೇಟೆ ಹಿರೇಮಠದಲ್ಲಿ ಡಾಕ್ಟರ್ ಪಂಡಿತ್ ಲಿಂಗ ಪುಟ್ಟರಾಜ್ ಸಾಂಸ್ಕೃತಿಕ ವೇದಿಕೆಯಿಂದ ಪುಟ್ಟರಾಜ್ ಗವಾಯಿಗಳ 8ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜಿಸಿದ ಸಂಗೀತ ಸಮ್ಮೇಳನವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಪುಟ್ಟರಾಜ್ ಕವಿ ಗವಾಯಿಗಳು ಸಂಗೀತ ಕ್ಷೇತ್ರದಲ್ಲಿ ಅಲ್ಲದೆ ಅವರು ತ್ರಿಭಾಷಾ ಕವಿಗಳಾಗಿದ್ದು 48ಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿ ಜಿಲ್ಲೆ ರಾಜ್ಯಗಳಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಶಿಷ್ಯ ವೃಂದವನ್ನು ಬೆಳೆಸಿ ಅವರ ಬಾಳಿಗೆ ಬೆಳಕಾದವರು. ಇಷ್ಟೇ ಅಲ್ಲದೆ ನಾಡಿನಾದ್ಯಂತ ಸಂಗೀತ ಪಾಠಶಾಲೆಗಳನ್ನು ತೆರೆದು ಅಂದರ ಬಾಳಿಗೆ ಬೆಳಕಾದವರು ಎಂದರು. ಪಂಡಿತ ಪುಟ್ಟರಾಜರು ಎಲ್ಲಾ ಶಿಷ್ಯವೃಂದವನ್ನು ಮಾತೃ ಹೃದಯದಿಂದ ಕಂಡು ಅವರಿಗೆ ಉಚಿತವಾಗಿ ಊಟ ವಸ್ತ್ರ ವಸತಿಗಳನ್ನು ನೀಡಿ ಅವರ ಬಾಳಿಗೆ ಸೂರ್ಯಚಂದ್ರರಿರುವರೆಗೂ ಬೆಳಕಾದವರು. ಇಂಥವರ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಮಾಡುವುದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಎಂದರು. ಹಟ್ಟಿ ಚಿನ್ನದ ಗಣಿ ಮಾಜಿ ಅಧ್ಯಕ್ಷ ಎನ್ ಗಿರಿಜಾ ಶಂಕರ್ ಮಾತನಾಡಿ, ಸಮ್ಮೇಳನದ ಸಾನ್ನಿಧ್ಯವನ್ನು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟೆ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ನೂತನ ನಗರಸಭೆ ಸದಸ್ಯರಾದ ಬಿ ರಮೇಶ್, ಕಲಾವಿದ ಶಿವಕುಮಾರ್ ಹಿರೇಮಠ್ ಇವರನ್ನು ಸನ್ಮಾನಿಸಲಾಯಿತು. ನಂತರ ಶಿವಕುಮಾರ್ ಹಿರೇಮಠ್ ಗವಾಯಿ ಮತ್ತು ಮಾನ್ವಿ ಅಂಬಯ್ಯ ನುಲಿಯವರು ತಮ್ಮ ಸುಶ್ರವ್ಯ ಕಂಠದಿಂದ ಹಾಡಿ ನೆರೆದ ಜನ ಮನಸೆಳೆದರು. ಈ ಸಂಗೀತ ಸಮ್ಮೇಳನದಲ್ಲಿ ಸ್ಥಳೀಯ ಸರ್ವ ಕಲಾವಿದರು ಸಹಿತ ತಮ್ಮ ಸಂಗೀತ ಸೇವೆ ಸಲ್ಲಿಸಿದರು. ವೇದಿಕೆಯ ಮೇಲೆ ಭೃಂಗಿ ಮಠದ ಶ್ರೀಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳು, ವೆಂಕಟೇಶ್ ಆಲ್ಕೋಟ್ ಟ್ರಸ್ಟ್ನ ಆರಾಧ್ಯರಾದ ಈರಣ್ಣ ಹೂಗಾರ್ ಜಾಲಿಬೆಂಚಿ, ಸೂಗರಯ್ಯ ಸ್ವಾಮಿ ಹೊಸೂರು, ಜಿ ಸತ್ಯರೆಡ್ಡಿ ಗುಂಜಳ್ಳಿ, ಶಿವಾನಂದ್ ಬಂಕೊಳ್ಳಿ ಇದ್ದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಎಸ್ ರಘುಕುಮಾರ್, ಖಜಾಂಚಿ ಚೆನ್ನಯ್ಯ ಸ್ವಾಮಿ ಪಟ್ಟದಕಲ್, ಸದಸ್ಯರಾದ ಸುಧಾಕರ್ ಹಸ್ಕಿಹಾಳ್, ಮೃತ್ಯುಂಜಯ ಸ್ವಾಮಿ ಕಲ್ಲೂರ್, ರಾಘವೇಂದ್ರ ಆಶಾಪುರ್, ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿ ಹಿರೇಮಠ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕವಿತಾಳದ ಎಸ್ಪಿ ಸಿದ್ದಯ್ಯ ಸ್ವಾಮಿ ನಿರೂಪಿಸಿದರು. ವಿಜಯಕುಮಾರ್ ದಿನ್ನಿ ಪ್ರಾರ್ಥಿಸಿದರು. ಶ್ರೀಮಠದ ಭಕ್ತರು ಮತ್ತು ಕಲಾಭಿಮಾನಿಗಳು, ಕಲಾ ಪೋಷಕರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದರು. ಸಿಂಧನೂರು ನಗರದ ಪ್ರಸಾದ್ ಕಾಲೋನಿಯಲ್ಲಿ ಪೊಲೀಸರು ದಾಳಿ ಮಾಡಿ ಇಸ್ಪೀಟ್ ಜೂಜಾಟದಲ್ಲಿ ತೊಡಗಿದ್ದ 5 ಜನರನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳ ಹೆಸರು ತಿಳಿದು ಬಂದಿಲ್ಲ. ಜೂಜಾಟಕ್ಕೆ ಬಳಸಿದ್ದ 6,630 ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಪಿಎಸ್ಐ ಮಂಜುನಾಥ್ ಅವರು ಜೂಜಾಟದ ಮಾಹಿತಿ ಪಡೆದು ದಾಳಿ ನಡೆಸಿದ್ದಾರೆ. ಈ ಕುರಿತು ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ. ಶಾಖೋತ್ಪನ್ನ ಕೇಂದ್ರಗಳಿಗೆ ಬೇಡಿಕೆ, ಕಲ್ಲಿದ್ದಲು ಪೂರೈಕೆಗೆ ಸಿಂಗರೇಣಿ ಕಂಪನಿಯೊಂದಿಗೆ ಸಭೆ, ಜಿ ಕುಮಾರ್ ನಾಯಕ್. ಪ್ರಚಾರ ಸಭೆ ದೇಣಿಗೆ ಸಂಗ್ರಹಕ್ಕೆ ಚಾಲನೆ. ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ 11ನೇ ಮಹಾ ಅಧಿವೇಶನ ಯಶಸ್ವಿಗೆ ಕೈಜೋಡಿಸಿ, ಆರ್ವಾನ್ಸಯ್ಯ. ಸಮಾಜದಲ್ಲಿ ಮಂಗಳಮುಖಿಯರನ್ನು ನೋಡುವ ದೃಷ್ಟಿ ಬದಲಾಗಲಿ, ಮಹೇಶ್ ಪಾಟೀಲ್. ಆರ್ಯವೈಶ್ಯ ವಧುವರರ ಸಮಾವೇಶ, ಆರ್ಯವೈಶ್ಯ ಮಹಾಮಂಡಳಿ ಕಾರ್ಯಶ್ಲಾಘನೀಯ, ಸಾವಿತ್ರಿ ಪುರುಷೋತ್ತಮ್. ಹಾಡೊಂದು ಆಡಬೇಕು ಸಂಗೀತ ಕಾರ್ಯಕ್ರಮ, ಸಂಗೀತ ಕಲೆಗೆ ಪ್ರೋತ್ಸಾಹ ಅಗತ್ಯ, ನ್ಯಾಯಾಧೀಶ ಬೈಲೂರು ಶಂಕರರಾಮ್. ಸಂಗೀತ ಸಮ್ಮೇಳನ, ಪಂಡಿತ್ ಪುಟ್ಟರಾಜ್ ಗವಾಯಿಗಳು, ಮಾತೃ ಹೃದಯಗಳು, ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಮತ್ತು ಸಿಂಧನೂರು ಪ್ರಶಾಂತ್ ಕಾಲೋನಿಯಲ್ಲಿ ಇಸ್ಪೀಟ್ ಜಟ, 5 ಜನರ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಿಬಿಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಜಗದೀಶ್ ಗಟ್ಟು ಅವರು ಮತ್ತೊಮ್ಮೆ ಹೊಸ ಲೇಔಟ್ನೊಂದಿಗೆ ಪ್ಲಾಟ್ಗಳನ್ನು ಮಾರಾಟಕ್ಕೆ ತಂದಿದ್ದಾರೆ.
180 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. ನಾಗಭೂಷಣ ಮೋಟಾರ್ಸ್ ಅಪೋಸಿಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಲಿಂಕ್ಸ್ ರೋಡ್ ರಾಯಚೂರು. ಸುತ್ತಿರುವ ಅಚ್ಚುಮೆಚ್ಚಿನ ರಂಗು ರಂಗಿನ ಸೇರೆಗಳು ರಾಜಲಕ್ಷ್ಮಿ ಸ್ಯಾರೀಸ್ ನಿಯರ್ ಆರ್ಕೆ ಲ್ಯಾಬ್ ಬಂಗಿಕುಂಟ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.